ನಮಸ್ಕಾರ ಸ್ನೇಹಿತರೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಶೈಕ್ಷಣಿಕ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ತೆಗೆದುಕೊಳ್ಳೋಣ ಭಾರತದ ದೊಡ್ಡ ಕಲಿಕಾ ವೇದಿಕೆಯಾಗಿ ಅನ್ಅಕಾಡೆಮಿ ಆ್ಯಪ್ ಹೊರಮಿದ ಅಂತಕ್ಕಂಥದ್ದು ಟಾಪ್ ಶಿಕ್ಷಣ ತಜ್ಞರಿಂದ ಈಗ ವಿಷಯವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಕಲಿಯಬಹುದಾಗಿದೆ ಕೆ ಎ ಎಸ್ ಪಿ ಐ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಸಿ ಇನ್ನಿತರ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿಯನ್ನು ಮನೆಯಲ್ಲೇ ಮಾಡ್ಬೋದು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ವರ್ಗ ಕೋಣೆಯಲ್ಲಿ ಇದೀರಾ ಅಂತಕ್ಕಂಥ ಭಾವನೆ ಇಲ್ಲಿ ಉಂಟಾಗುತ್ತೆ ಯಾಕಂದರೆ ಈ ಒಂದು ಆನ್ಲೈನ್ ಕೋಚಿಂಗ್ ಪ್ಲ್ಯಾಟ್ಫಾರ್ಮನ್ನು ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ರಥೆ ಪರಿಕಲ್ಪನಾಧಾರಿತ ಪ್ರಶ್ನೆ ಕಾರ್ಯಕ್ರಮ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಅಂದರೆ ನೇರವಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಡಿಟೇಲ್ ಟೆಸ್ಟ್ ಸೀರೀಸ್ ವಿವರಣಾತ್ಮಕವಾದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬೋದಾಗಿದೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಇದರ ಒಂದು ಲಾಭವನ್ನು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಹೊಂದಿಸ್ಕೊಳ್ಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಅನಿಯಮಿತ ಪ್ರಯತ್ನ ಅಂದರೆ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ ಜೊತೆಗೆ ನಿಮಗೆ ತರಗತಿಗಳನ್ನು ಕೂಡ ಕೊಡಲಾಗುತ್ತೆ ಲರ್ನ್ ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಉತ್ತಮ ಶಿಕ್ಷಣ ತಜ್ಞರಿಂದ ಇಲ್ಲಿ ನೀವು ತಯಾರಿಯನ್ನು ನಡೆಸ್ಬೋದಾಗಿದೆ ಇಲ್ಲಿ ಕೆ ಎಸ್ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಎಕ್ಸಾಮ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನೀಡಲಾಗುತ್ತೆ ಯಾರೆಲ್ಲ ಕೋಚಿಂಗ್ ಕೊಡ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಇಲ್ಲಿ ನಿಮಗೆ ಕೋಚನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ ಇವರ ಸಂಕ್ಷಿಪ್ತ ಪರಿಚಯವನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಬೋದಾಗಿದೆ ಇಲ್ಲಿ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲೇ ಕುಳಿತುಕೊಂಡು ಅಧ್ಯಯನ ಮಾಡ್ಬೋದು ಪ್ರತಿದಿನ ಹದಿನೆಂಟು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಭವಿಷ್ಯದ ಸಲುವಾಗಿ ಉತ್ತಮ ಉಜ್ವಲ ಭವಿಷ್ಯಕ್ಕಾಗಿ ಹದಿನೆಂಟು ರೂಪಾಯಿಗಳ ಖರ್ಚನ್ನು ಮಾಡ್ಬೋದು ಲೈಟ್ ಔಟ್ ಕ್ಲಿಯರಿಂಗ್ ಸೆಷನ್ ಇರತ್ತೆ ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಇನ್ನು ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಈಗಾಗಲೇ ಏನು ಮಾಡಬೇಕು ಪ್ಲೇಸ್ಟೋರಿಗೆ ಹೋಗಿ ಅನ್ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಇದರ ಫಸ್ಟ್ ಫೇಸ್ ಈ ರೀತಿ ಇರುತ್ತೆ ಜೊತೆಗೆ ಇಲ್ಲಿ ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒನ್ ಮಂತ್ ಟ್ವೆಲ್ ಮಂತ್ಸ್ ಕೋರ್ಸಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ನಿಮಗಾಗಿ ಯಾವುದು ಅನುಕೂಲ ಆಗುತ್ತೆ ಅದನ್ನು ಪಡ್ಕೊಳ್ಬೋದು ಜೊತೆಗೆ ನೀವು ನನ್ನ ಒಂದು ಕೋಪನ್ ಕೋಡನ್ನು ಬಳಸಿದ್ದೆ ಆದರೆ ನಿಮಗೆ ಏನಾಗುತ್ತೆ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಏನಾಗುತ್ತೆ ಅಂದರೆ ಸಿಗುತ್ತೆ ಐ ಎಮ್ ಎಮ್ ಎಸ್ ಎ ಬಿ ಐ ಕ್ಯಾಪಿಟಲ್ ಆಗಬೇಕು ಮಿಕ್ಕಿದೆಲ್ಲವೂ ಕೂಡ ಸ್ಮಾಲ್ ಇರುತ್ತೆ ಇದರ ಒಂದು ಕೋಪನ್ ಕೋಡನ್ನು ಸಹಾಯವನ್ನು ಪಡ್ಕೊಂಡು ನೀವು ಯಾವುದೇ ಬ್ಯಾಚ್ಗೆ ಸೇರಿಕೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕಂಥದ್ದು ಈಗ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಈಗಾಗಲೇ ನಡೆಸಿರ್ತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಜೊತೆಗೆ ಕೆಲವು ವಿನೂತನ ಪ್ರಶ್ನೆಗಳನ್ನು ಕೂಡ ನಿಮಗಾಗಿ ಇಡಲಾಗಿದೆ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳನ್ನು ಕೂಡ ಇದರಲ್ಲಿ ಕೆಲವೊಂದು ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು ವಿಷಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ ಸಾಮಾನ್ಯ ಕನ್ನಡಕ್ಕೆ ವಿಷಯವನ್ನು ನಾವು ನಂತರದಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ಸರಳ ರೀತಿಯಲ್ಲಿ ಅರ್ಥಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಅಂತ ಕೇಳ್ಕೊಳ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ ಮೊದಲನೇ ಪ್ರಶ್ನೆ ಲೇಖಕರು ಮತ್ತು ಕೃತಿಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಇವುಗಳನ್ನು ಹೊಂದಿಸಿ ಬರೀಬೇಕಾಗತ್ತೆ ಲೇಖಕರು ಮತ್ತು ಕೃತಿಗಳ ಪಟ್ಟಿಯನ್ನು ಪಟ್ಟಿ ಒಂದರಲ್ಲಿ ಲೇಖಕರ ಹೆಸರನ್ನು ಕೊಡಲಾಗಿದೆ ಮೊದಲನೇದಾಗಿ ವಿಕ್ರಮ್ ಸೇಠ್ ನಂತರದಲ್ಲಿ ಉಪಮನ್ಯು ಚಟರ್ಜಿ ನಂತರದಲ್ಲಿ ಕಿರಣ್ ದೇಸಾಯಿ ಮತ್ತು ಜಂಪಾ ಲಹರಿ ಅಂತಿದೆ ಇನ್ನು ನಂತರದಲ್ಲಿ ದ ವೈಟ್ ಟೈಗರ್ ಎ ಸೂಟಬಲ್ ಬಾಯ್ ಇಂಗ್ಲೀಷ್ ಆಗಸ್ಟ್ ಆ್ಯಂಡ್ ಇಂಡಿಯನ್ ಸ್ಟೋರಿ ಇಂಟರ್ಪ್ರಿಟರ್ ಆಫ್ ಮೆಲ್ಡೀಸ್ ಅಂತಕ್ಕಂಥದ್ದು ಇಲ್ಲಿ ಹೊಂದಾಣಿಕೆಯನ್ನು ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ವಿಕ್ರಮ್ ಸೇಠ ನೋಡೋದಾದ್ರೆ ಎ ಸೂಟಬಲ್ ಬಾಯ್ ಅಂತಕ್ಕಂಥ ಒಂದು ಕೃತಿಯನ್ನು ಅವರು ಬರೆದರು ಅಂತಕ್ಕಂಥದ್ದು ನಂತರದಲ್ಲಿ ಉಪಮನ್ಯು ಚಟರ್ಜಿ ಇಂಗ್ಲಿಷ್ ಆಗಸ್ಟ್ ಆ್ಯಂಡ್ ಇಂಡಿಯನ್ ಸ್ಟೋರಿ ಅಂತಕ್ಕಂಥದ್ದು ನಂತರದಲ್ಲಿ ಕಿರಣ್ ದೇಸಾಯಿ ಬರ್ತಾರೆ ಕಿರಣ್ ದೇಸಾಯಿ ಅವ್ರದ್ದು ಯಾವುದು ಇಂಟ್ರಪ್ರಿಟ್ರ ಆಫ್ ಮೆಲ್ಡಿಸ್ ಅಂತಕ್ಕಂಥದ್ದು ಸಾರಿ ಆ್ಯಂಡ್ ಹೆರಿಟೆನ್ಸ್ ಆಫ್ ಲಾಸ್ ಅಂತ ಕೂಡ ಒಂದು ಬರುತ್ತೆ ಆ್ಯಂಡ್ ಹೆರಿಟೆನ್ಸ್ ಆಫ್ ಲಾಸ್ ಇದನ್ನು ಒಂದು ಆಯ್ಕೆ ಮಿಸ್ ಆಗಿದೆ ಆ್ಯಂಡ್ ಹೆರಿಟೆನ್ಸ್ ಆಫ್ ಆ್ಯಂಡ್ ಹೆರಿಟೆನ್ಸ್ ಆಫ್ ಲಾಸ್ ಅಂತಕ್ಕಂಥದ್ದು ಕಿರಣ್ ದೇಸಾಯಿ ಅವರಿಗೆ ಸಂಬಂಧಪಟ್ಟಂಥ ಕೃತಿಯಾಗಿದೆ ಇನ್ನು ಚಂಪಾ ಲಾಹಿರಿ ಅವ್ರದ್ದು ಇಂಟರ್ ಆಫ್ ಮೆಲಡಿಸ್ ಅಂತಕ್ಕಂಥದ್ದು ಇಲ್ಲಿ ದ ವೈಟ್ ಟೈಗರ್ನ ಬಿಡಬೇಕಾಗತ್ತೆ ಯಾಕಂದರೆ ದಿ ವೈಟ್ ಟೈಗರ್ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಅರವಿಂದ್ ಅಡಿಗೆ ಅವರಿಗೆ ಸಂಬಂಧಿಸಿದಂಥ ಒಂದು ಕೃತಿಯಾಗಿದೆ ಯಾರಿಗೆ ಸಂಬಂಧಿಸಿದೆ ಅರವಿಂದ್ ಅಡಿಗೆ ಅವರಿಗೆ ಸಂಬಂಧಿಸಿದ್ದು ವಿಕ್ರಮ್ ಸೇಠ್ ಎ ಸೂಟಬಲ್ ಬಾಯ್ ಉಪಮನ್ಯು ಚಟರ್ಜಿ ಇಂಗ್ಲೀಷ್ ಆಗಸ್ಟ್ ಆ್ಯಂಡ್ ಇಂಡಿಯನ್ ಸ್ಟೋರಿ ಕಿರಣ್ ದೈಸೆ ಅವ್ರದ್ದು ಆ್ಯಂಡ್ ಹೆರಿಟೇಜ್ ಹೆರಿಟೇನ್ಸ್ ಆಫ್ ಲಾಸ್ ಅಂತಕ್ಕಂಥದ್ದು ಇನ್ನು ಜಂಪ ಲಹರಿ ಇಂಟರ್ಪ್ರಿಟರ್ ಆಫ್ ಮೆಲ್ಡೀಸ್ ಅಂತಕ್ಕಂಥದ್ದು ಇನ್ನು ದ ವೈಟ್ ಟೈಗರ್ ಏನಿದೆ ಇದು ಅರವಿಂದ್ ಅಡಿಗೆ ಅವರಿಗೆ ಸಂಬಂಧಿಸಿದಂಥ ಒಂದು ಕೃತಿಯಾಗಿದೆ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ಸಲ್ಮಾನ್ ರಸ್ತೆ ಅವ್ರದ್ದು ಕೂಡ ಪದೇ ಪದೇ ಕೇಳ್ತಾರೆ ಮಿಲ್ ಮಿಡ್ ನೈಟ್ ಚಿಲ್ಡ್ರನ್ ಅವ್ರದ್ದು ಕೃತಿಯಾಗಿದೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯುನೈಟೆಡ್ ನೇಷನ್ಸ್ಗಳ ಅಧಿಕೃತ ಭಾಷೆಗಳೆಂದರೆ ಅಂತ ಕೇಳಿದ್ದಾರೆ ಇದು ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ನಿಮಗೆ ವಿಶ್ವಸಂಸ್ಥೆ ಅಂತಕ್ಕಂಥ ಒಂದು ಪಾಠದಲ್ಲಿ ಬರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಯುನೈಟೆಡ್ ನೇಷನ್ಸ್ ಇನ್ನೂ ಅಧಿಕೃತ ಭಾಷೆಗಳು ಯಾವುದಾಗಿತ್ತು ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಮೊದಲೇದಾಗಿ ನಿಮ್ಮ ಆಯ್ಕೆಗಳು ಆಫ್ರಿಕನ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ಜರ್ಮನ್ ಮತ್ತು ಸ್ಪ್ಯಾನಿಷ್ ನಂತರದಲ್ಲಿ ಅರೇಬಿಕ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಷ್ ಆಪ್ಷನ್ ಸಿ ಅರೇಬಿಕ್ ಜಪಾನೀಸ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಮತ್ತು ಸ್ಪ್ಯಾನಿಷ್ ಕೊನೆ ಆಯ್ಕೆ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ಹಿಂದಿ ಜಪಾನೀಸ್ ಮತ್ತು ಸ್ಪ್ಯಾನಿಷ್ ನಿಮ್ಮ ನಿಮ್ಮತ್ತರನ್ನು ಕೊಡ್ಬೋದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ಅರೇಬಿಕ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಷ್ ಸರಿಯಾದಂಥ ಉತ್ತರ ವಿಶ್ವಸಂಸ್ಥೆ ಎರಡನೇ ಜಾಗತಿಕ ಮಹಾಯುದ್ಧ ಸಂಭವಿಸಿದ ತದನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಂದು ಏನಾಗುತ್ತೆ ಅಂದರೆ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಇದರ ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಬರುತ್ತೆ ನೂರ ತೊಂಬತ್ತೈದು ರಾಷ್ಟ್ರಗಳು ಸದಸ್ಯತ್ವನ ಪಡ್ಕೊಂಡಾವೆ ಅದರಲ್ಲಿ ಈಗಾಗಲೇ ಅಂದರೆ ಶಾಂತಿಯನ್ನು ಬಯಸ್ತಕ್ಕಂಥ ಯಾವುದೇ ರಾಷ್ಟ್ರ ಸದಸ್ಯವನ್ನು ಪಡ್ಕೊಳ್ಬೋದು ಆದರೆ ಪಠ್ಯಪುಸ್ತಕದಲ್ಲಿ ನಿಮಗೆ ನೂರ ತೊಂಬತ್ತ್ಮೂರು ರಾಷ್ಟ್ರಗಳಂತೇಳಿ ಸಿಗತ್ತೆ ಅಂತಕ್ಕಂಥದ್ದು ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಆಂಟೋನಿಯೋ ಗುಟೆರಸ್ ಪೋರ್ಚುಗಲ್ದವರು ಇದ್ದಾರೆ ಇವರು ಐದು ವರ್ಷಗಳವರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆಯ್ಕೆಯಾಗಿದ್ದರು ಅಂತಕ್ಕಂಥದ್ದು ಇದರ ಪ್ರಮುಖ ಆರು ಅಂಗ ಸಂಸ್ಥೆಗಳು ಕೂಡ ಬರ್ತವೆ ಅದು ಸಾಮಾನ್ಯ ಸಭೆ ಆಗಿರ್ಬೋದು ಭದ್ರತಾ ಸಮಿತಿ ಆಗಿರ್ಬೋದು ಇನ್ನು ನಂತರದಲ್ಲಿ ಟ್ರಸ್ಟಿ ಆಗಿರ್ಬೋದು ಇನ್ನು ಇನ್ನೂ ಇದರಲ್ಲಿ ಇರ್ತಕ್ಕಂಥ ಹಲವಾರು ಒಂದು ಉಪ ಸಮಿತಿಗಳು ಅಥವಾ ಸ್ಥಾಯಿ ಸಮಿತಿಗಳು ಕೂಡ ಅಂತ ಕರಿತಾರೆ ಅವುದು ಕೂಡ ಅಲ್ಲಿ ಬರ್ತದೆ ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೊಳ್ಬೋದು ಐದು ಖಾಯಂ ಸದಸ್ಯತ್ವ ಅಂತ ರಾಷ್ಟ್ರಗಳು ಕೂಡ ಬರ್ತದೆ ಭಾರತಕ್ಕೆ ಇನ್ನೂ ಸಿಕ್ಕಿಲ್ಲ ಅದು ಕೂಡ ಹೋರಾಡ್ತಾ ಇದೆ ಅಂತಕ್ಕಂಥದ್ದು ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಅಮೇರಿಕಾ ಈ ಒಂದು ರಾಷ್ಟ್ರಗಳು ಖಾಯಂ ಸದಸ್ಯತ್ವ ಹೊಂದಿದಂಥ ರಾಷ್ಟ್ರಗಳು ಅಂದರೆ ವಿಟೋ ಪ ಅವರನ್ನು ಹೊಂದಿದ್ದಾವೆ ವಿಟೋ ಪಾವರ್ ಅಂತ ಕೂಡ ಕರಿತಾರೆ ಅದನ್ನು ಸೊ ಖಾಯಂ ಸದಸ್ಯತ್ವ ಮತ್ತು ವಿಟೋ ಪ ಅವರನ್ನು ಹೊಂದಿದ್ದಾವೆ ಈ ಐದು ರಾಷ್ಟ್ರಗಳು ಅದಕ್ಕಾಗಿ ಭಾರತ ಕೂಡ ಇದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಇದು ಕೂಡ ಪ್ರಶ್ನೆ ಬರ್ಬೋದು ವಿಟೋ ಪವರ್ ಹೊಂದಿದಂಥ ರಾಷ್ಟ್ರಗಳು ಚೀನಾ ಫ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಅಮೇರಿಕಾ ಅಂತಕ್ಕಂಥದ್ದು ಅರ್ಥ ಆಯ್ತಾ ಇಲ್ಲಿ ಯುನೈಟೆಡ್ ನೇಷನ್ಸ್ನ ಅಧಿಕೃತ ಭಾಷೆಗಳು ಅರೇಬಿಕ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಷ್ ಮುಂದಿನ ಪ್ರಶ್ನೆ ಕ್ರೀಡಾಪಟುಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕ್ರೀಡಾಪಟುಗಳಿಗೆ ಸಂಬಂಧಿಸಿದ ಕ್ರೀಡೆಗಳನ್ನ ಹೊಂದಿಸಬೇಕಾಗತ್ತೆ ಇಲ್ಲಿ ಶ್ರೇಯಸ್ ಮೆಹ್ತಾ ಅಂತ ಕೊಟ್ಟಿದ್ದಾರೆ ಶ್ರೇಯಸ್ ಮೆಹ್ತಾ ಸರಿಯಾದಂಥವ್ರ ಯಾವುದು ಸ್ಕ್ವಾಷ್ ಇನ್ನು ಜೋಡಿ ಫೆಲೆಕ್ಸ್ ಅಂತ ಬರ್ತಾರೆ ಇವ್ರದ್ದು ಹಾಲಿ ಇನ್ನು ಸ್ಮೃತಿ ಮಂದನ ನಮ್ಗೆ ಭಾರತೀಯ ಓಪನರ್ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಪಂಕಜ್ ಅಡ್ವಾಣಿ ಯಾವ ಸಂಬಂಧಪಡುತ್ತೆ ಬಿಲ್ಲಿ ಎಡ್ಸ್ ಅಂತಕ್ಕಂಥದ್ದು ಸರಿ ಇದೆ ಇಲ್ಲಿ ಪಂಕಜ್ ಅಡ್ವಾಣಿ ಅವರ ಬಗ್ಗೆ ಪರಿಚಯವನ್ನು ನೋಡೋದಾದರೆ ಎರಡು ಸಾವಿರದ ನಾಲ್ಕರಲ್ಲಿ ಅರ್ಜುನ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಜೊತೆಗೆ ರಾಜೀವ್ ಗಾಂಧಿ ರತ್ನ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿದ್ದಾರೆ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಇನ್ನು ಐ ಬಿ ಎಸ್ ಎಫ್ ವರ್ಲ್ಡ್ ಸ್ನೂಕ್ನರ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಕೂಡ ಇವರು ಪಡ್ಕೊಂಡಿದ್ರು ಅಂತಕ್ಕಂಥದ್ದು ಇನ್ನು ಎರಡು ಸಾವಿರದ ಹದಿನೇಳರ ಐ ಬಿ ಎಸ್ ಎಫ್ ವರ್ಲ್ಡ್ ಬಿಲಿಯಡ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಕೂಡ ಪಂಕಜ್ ಅಡ್ವಾಣಿಯವರು ಪಡ್ಕೊಂಡಿದ್ದಾರೆ ಇನ್ನು ಸ್ಮೃತಿ ಮಂದನ ಬಗ್ಗೆ ಗೊತ್ತು ಈಗಾಗಲೇ ಇವರು ಕ್ರಿಕೆಟ್ನಲ್ಲಿ ಫೇಮಸ್ಸು ಓಪನರ್ ಆಟಗಾರ್ತೆಯಾಗಿ ಸಾಕಷ್ಟು ಪಂದ್ಯಗಳಲ್ಲಿ ಭಾರತವನ್ನು ಜ ಜಯಶಾಲಿ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇಲ್ಲಿಯ ತನಕ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದ ಅವರಲ್ಲಿ ಭಾರತೀಯ ಏಕೈಕ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಏನು ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರೋ ಏಕೈಕ ಭಾರತೀಯ ಮಹಿಳೆ ನಿಮಾಯಕಿಗಳು ಶ್ರೀಮತಿ ಕಮಲಾದೇವಿ ಚಟ್ಟೋಪಾಧ್ಯಾಯ ರಾಜ್ಕುಮಾರಿ ಅಮೃತ್ ಕೌರ್ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಡಾಕ್ಟರ್ ಸುಶೀಲಾ ನಾಯರ್ ಸರಿಯಾದಂಥ ಉತ್ತರ ಯಾವುದು ನಿಮ್ಮ ಉತ್ತರ ರಾಜ್ಕುಮಾರಿ ಅಮೃತ್ ಕೌರ್ ಈ ರಾಜ್ಕುಮಾರಿ ಅಮೃತ್ ಕೌರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯಾಗಿದ್ದರು ಇವರು ಸ್ವತಂತ್ರ ಭಾರತದ ಸಚಿವ ಸಂಪುಟದಲ್ಲಿ ಮೊದಲ ಆರೋಗ್ಯ ಸಚಿವೆಯಾಗಿದ್ದರು ಏನು ಫಸ್ಟ್ ಹೆಲ್ತ್ ಮಿನಿಸ್ಟರ್ ಕೂಡ ಅವರಾಗಿದ್ದರು ಅಮೃತ್ ಕೌರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿಶ್ವ ಆರೋಗ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು ಈ ಮೂಲಕ ಈ ಹುದ್ದೆಯನ್ನು ಪಡೆದಂಥ ಮೊದಲ ಮಹಿಳೆ ಮತ್ತು ಏಷ್ಯಾದ ಮೊದಲ ವ್ಯಕ್ತಿ ಎಂಬ ಗೀರ್ಗೆ ಕೀರ್ತಿಗೆ ಕೂಡ ಇವರು ಪಾತ್ರರಾಗ್ತಾರೆ ಇನ್ನು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಅವರ ಬಗ್ಗೆ ನೋಡೋದಾದ್ರೆ ಇವರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ನಡೆದ ವಿಶ್ವಸಂಸ್ಥೆಯ ಎಂಟನೇ ಸಾಮಾನ್ಯ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು ಈ ಮೂಲಕ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಮತ್ತು ಮೊದಲ ಭಾರತೀಯರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇನ್ನು ಶ್ರೀಮತಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಬಗ್ಗೆ ನೋಡೋದಾದ್ರೆ ಇವರು ಭಾರತೀಯ ಸಮಾಜ ಸುಧಾರಕಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗಳಂತಹ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ಕಾರಣರಾದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಫಿಲಿಪೈನ್ಸ್ ದೇಶ ನೀಡುವ ಏಷ್ಯಾದ ನೊಬೆಲ್ ಎಂದೇ ಖ್ಯಾತವಾದ ಮೆಕ್ಸೆಸ್ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಇವರಿಗೆ ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಕೂಡ ಪ್ರಶಸ್ತಿ ದೊರೆತಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕೈಗಾರಿಕೆಗಳೊಂದಿಗೆ ಸ್ಥಾಪನೆಯಾಗಿರುವ ಪ್ರದೇಶವನ್ನು ಹೊಂದಿಸಿ ಅಂತ ಹೇಳಿದ್ದಾರೆ ಕರ್ನಾಟಕದ ಕೈಗಾರಿಕೆಗಳೊಂದಿಗೆ ಸ್ಥಾಪನೆ ಪ್ರದೇಶವನ್ನು ಹೊಂದಿಸಬೇಕಾಗತ್ತೆ ಮೊದಲನೇದಾಗಿ ಪಟ್ಟಿ ಒಂದರಲ್ಲಿ ಕೈಗಾರಿಕೆಗಳನ್ನು ಕೊಡಲಾಗಿದೆ ಪಟ್ಟಿ ಎರಡರಲ್ಲಿ ಪ್ರದೇಶಗಳು ಇಲ್ಲಿ ಸಿಮೆಂಟ್ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಕಾಗದ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ನಂತರದಲ್ಲಿ ಉಗಾರ್ ತೋರ್ನಗಲ್ಲು ಶಹಾಬಾದ್ ದಾಂಡೇಲಿ ಅಂತ ಕೊಡಲಾಗಿದೆ ಇಲ್ಲಿ ನೇರವಾಗಿ ನಾನು ಹೊಂದಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸಿಮೆಂಟ್ ಕೈಗಾರಿಕೆ ಅಂತಕ್ಕಂಥದ್ದು ಶಹಾಬಾದ್ನಲ್ಲಿ ಕಂಡುಬರುತ್ತೆ ಯಾವುದು ಶಹಾಬಾದ್ ಈ ಶಹಾಬಾದ್ ಎಲ್ಲಿ ಬರುತ್ತೆ ಕರ್ನಾಟಕದ ಕಲಬುರಗಿ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಶಾಬಾದ್ ಚಿತ್ತಾಪುರ ವಾಡಿ ಸೇಡಂ ಕುರಕುಟಂಗಳಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕಂಡು ಬರ್ತವೆ ಇನ್ನು ನಂತರದಲ್ಲಿ ಸಕ್ಕರೆ ಒಂದು ಕೈಗಾರಿಕೆ ಉಗಾರ್ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಉಗಾರ್ನಲ್ಲಿ ಏನಾಗುತ್ತೆ ಅಂದರೆ ಬೆಳಗಾವಿ ಜಿಲ್ಲೆ ಉಗಾರ್ ಬೆಳಗಾವಿ ಜಿಲ್ಲೆಯಲ್ಲಿ ಉಗಾರ ಅಂತಕ್ಕಂಥ ಬರ್ತದೆ ಇಲ್ಲಿ ಸಕ್ಕರೆ ಒಂದು ಕಾರ್ಖಾನೆ ಕಂಡು ಬರ್ತದೆ ಉಗರ್ ಕೋಡ್ ಅಂತ ಕೂಡ ಇದನ್ನು ಕರಿತಾರೆ ಉಗಾರ್ ಅಂತ ಕೂಡ ಕರೀತಾರೆ ನಂತರದಲ್ಲಿ ಕಾಗದ ಕೈಗಾರಿಕೆ ಅಂತ ಕೊಟ್ಟಿದ್ದಾರೆ ಕಾಗದ ಕೈಗಾರಿಕೆ ದಾಂಡೇಲಿಗೆ ಸಂಬಂಧಪಡುತ್ತೆ ಇಲ್ಲಿ ದಾಂಡೇಲಿಗೆ ಅಂದರೆ ದಾಂಡೇಲಿಯಲ್ಲಿ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ವೆಸ್ಟ್ ಕೋಸ್ಟಲ್ ಕಾಗದ ಕಾರ್ಖಾನೆ ಅಲ್ಲಿ ಕಂಡು ಬರ್ತದೆ ಇದು ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಕಾಗದ ಉತ್ಪಾದನಾ ಕಾರ್ಖಾನೆಯಾಗಿದೆ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಕಂಡುಬರುತ್ತೆ ಇದು ತೋರಣಗಲ್ಲು ಇಲ್ಲಿ ಸೇರಿದಂಥ ಉತ್ತರ ಅಂದರೆ ಕರ್ನಾಟಕದ ಜಿಂದಾಲ್ ಅಂದರೆ ವಿಜಯನಗರ ಉಕ್ಕಿನ ನಿಗಮವು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿಯ ತೋರಣಗಲ್ಲು ಎಂಬಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಅಂತಕ್ಕಂಥದ್ದು ಇದು ಅರ್ಥ ಆಗಿದೆ ಅನ್ಕೋತೀನಿ ಸಿಮೆಂಟ್ ಕೈಗಾರಿಕೆ ಶಹಾಬಾದ್ ಸಕ್ಕರೆ ಕೈಗಾರಿಕೆ ಉಗಾರ್ ಬೆಳಗಾವಿ ಜಿಲ್ಲೆ ಗಗದ ಕೈಗಾರಿಕೆ ದಾಂಡೇಲಿ ನಂತರದಲ್ಲಿ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಗಲ್ಲು ಮುಂದಿನ ಪ್ರಶ್ನೆ ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಒಂದು ಮೇಲೆ ಅಂಥೇಳಿ ಹೇಳಿದ್ದಾರೆ ನಿಮ್ಮ ಆಯ್ಕೆಗಳು ಭದ್ರಾ ವೇದಾವತಿ ಮಲ್ಲಪ್ರಭಾ ಮತ್ತು ಹೇಮಾವತಿ ಅಂತ ಕೊಡಲಾಗಿದೆ ಎಸ್ ಸರಿಯಾದ ಉತ್ತರ ಯಾವುದು ವೇದಾವತಿ ಆಪ್ಷನ್ ಬಿ ಕೃಷ್ಣಾ ನದಿಯು ದಕ್ಕನ ಪ್ರಸ್ಥ ಭೂಮಿಯ ಎರಡನೇ ಅತ್ಯಂತ ದೊಡ್ಡ ನದಿಯಾಗಿದೆ ಇದರ ಉಪನದಿಗಳಲ್ಲಿ ಭೀಮಾ ಮಲ್ಲಪ್ರಭಾ ಘಟ್ಟಪ್ರಭಾ ತುಂಗಭದ್ರಾ ಬರ್ತದೆ ವಿಜಯಪುರವನ್ನು ಯಾವ ರೀತಿಯಾಗಿ ಪಂಜಾಬನ್ನು ನದಿಗಳ ನಾಡು ಅಂತ ಕರಿತಾರೆ ಗೋಧಿಯ ಕಣಜ ಅಂತ ಕರಿತಾರೆ ಅದೇ ರೀತಿಯಾಗಿ ವಿಜಯಪುರ ಪಂಚನದಿಗಳ ನಾಡು ಅಂತ ಕೂಡ ಕರಿತದೆ ವೇದಾವತಿ ನದಿಯು ತುಂಗಭದ್ರಾ ನದಿಯ ಒಂದು ಉಪನದಿಯಾಗಿದೆ ಅಂತಕ್ಕಂಥದ್ದು ತುಂಗಭದ್ರಾ ನದಿ ಕೃಷ್ಣ ನದಿಯ ಉಪನದಿ ಅಂತಕ್ಕಂಥದ್ದು ಕೂಡ ನಾನು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡಗನ ಗಿರಿಗಳ ಪೂರ್ವ ಭಾಗದಲ್ಲಿ ಹುಟ್ಟಿದ ವೇದ ಮತ್ತು ಆವತಿ ನಾನು ಬಿಟ್ಕೊಳ್ಳಿ ವೇದ ಮತ್ತು ಆವತಿ ವೇದ ಮತ್ತು ಆವತಿ ಎಂಬೆರಡು ನದಿಗಳ ಸೇರಿ ವೇದಾವತಿ ನದಿಯಾಗಿದೆ ಈ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರೂರು ಬಳಿ ಮಾರಿಕಣಿವೆ ಜಲಾಶಯ ಅಥವಾ ವಾಣಿವಿಲಾಸ ಅಣೆಕಟ್ಟು ಕಟ್ಟಲಾಗಿದೆ ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ ಭೀಮಾ ಮಲಪ್ರಭಾ ಗಡ್ಡಪ್ರಭಾ ಈ ತುಂಗಭದ್ರಾ ನದಿಯ ಉಪನದಿ ಯಾವುದಂದರೆ ಈ ವೇದಾವತಿ ಅಂತಕ್ಕಂಥದ್ದು ವೇದ ಮತ್ತು ಅವತಿಯಿಂದ ಎರಡು ಅಕ್ಷರಗಳಿಂದ ಇದು ಉಂಟಾಗಿದೆ ಅಂತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಈ ಒಂದು ಭದ್ರಾ ಮಲಪ್ರಭಾ ಹೇಮಾವತಿ ನದಿಗಳು ಕೂಡ ಬರ್ತವೆ ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿಯಾಗಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತದೆ ಈ ಒಂದು ಹೇಮಾವತಿಯನ್ನು ನಾವು ನೋಡಿ ಇದ್ದೀವಿ ಇನ್ನು ಮಲ್ಲಪ್ರಭಾ ಮತ್ತು ಕೃಷ್ಣಾ ನದಿ ಎಲ್ಲಿ ಸೇರ್ತವೆ ಆ ಸ್ಥಳ ಯಾವುದು ಅಂಥೇಳಿ ಮೆಸೇಜ್ ಮಾಡಿ ಮಲ್ಲಪ್ರಭಾ ಮತ್ತು ಕೃಷ್ಣಾ ನದಿ ಒಂದು ಪ್ರಸಿದ್ಧ ಸ್ಥಳದಲ್ಲಿ ಸೇರ್ತವೆ ಅದು ಯಾವ ಸ್ಥಳ ಅಂತಕ್ಕಂಥದ್ದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದಾಗಿದೆ ಒಂದು ಟಾಸ್ಕನ್ನು ಈ ರೀತಿಯಾಗಿ ನೀವು ಭಾಗಿಯಾಗ್ತಾ ಹೋಗ್ತೀರಿ ಅಂತೇಳಿ ಭಾವಿಸ್ತೀನಿ ಇನ್ನು ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಮೊದಲ ಆಣೆಕಟ್ಟು ಅಂಥೇಳಿ ದಾಮೋದರ್ ಆಣೆಕಟ್ಟನ್ನು ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ ದಾಮೋದರ್ ಆಣೆಕಟ್ಟು ಪಶ್ಚಿಮ ಬಂಗಾಳಕ್ಕೆ ಹಾಗೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಅಣೆಕಟ್ಟಿದು ಇನ್ನು ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅದು ಹಿರಾಕೂಡ್ ಹಿರಾಕೂಡ್ ಅತಿ ಉದ್ದವಾದ ಅಣೆಕಟ್ಟು ನದಿ ಯಾವುದಂದರೆ ಮಹಾನದಿ ಎಲ್ಲಿ ಬರುತ್ತೆ ಒಡಿಶಾಗೆ ಸಂಬಂಧಪಟ್ಟಾಗೆ ಅರ್ಥ ಆಯಿತಾ ಇನ್ನು ಅತಿ ದೊಡ್ಡ ಕೃತಕ ಸರೋವರ ನಾಗಾರ್ಜುನ ಯೋಜನೆ ಅಂತಕ್ಕಂಥದ್ದು ಇನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಜಂಟಿ ಯೋಜನೆ ಯಾವುದಂದ್ರೆ ತುಂಗಭದ್ರಾ ಅಂತಕ್ಕಂಥದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಾಗೆ ಯಾವುದು ಈ ಒಂದು ತುಂಗಭದ್ರಾ ಯೋಜನೆ ಎರಡೂ ಒಂದು ರಾಜ್ಯಗಳಿಗೆ ಸಂಬಂಧ ಪಡುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಉತ್ತನೀಯ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಥರ್ಟೀನ್ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ರಾಷ್ಟ್ರೀಯ ಹೆದ್ದಾರಿ ಅಂಥೇಳಿ ಕೇಳಿದ್ದಾರೆ ಬೀದರ್ ಮತ್ತು ಬಾಗಲಕೋಟೆ ಕಲಬುರ್ಗಿ ಮತ್ತು ಮೈಸೂರು ಪುಣೆ ಮತ್ತು ಮಂಗಳೂರು ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಎನ್ ಥರ್ಟೀನ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಸಿ ಪುಣೆ ಮತ್ತು ಮಂಗಳೂರು ಸರಿಯಾದಂಥ ಉತ್ತರ ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಸಾಕಷ್ಟು ಹೆದ್ದಾರಿಗಳು ಕಂಡು ಬರ್ತವೆ ಹದಿನೈದು ಹೆದ್ದಾರಿಗಳನ್ನು ಈ ಹದಿನೈದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜೊತೆಗೆ ನೂರ ಹದಿನಾಲ್ಕು ರಾಜ್ಯ ಹೆದ್ದಾರಿಗಳನ್ನು ಇದು ಹೊಂದಿದೆ ಅಂತಕ್ಕಂಥದ್ದು ಒಟ್ಟು ರಸ್ತೆ ಇಪ್ಪತ್ತೆಂಟು ಸಾವಿರದ ಮೂರರ ಹನ್ನೊಂದು ಕಿಲೋಮೀಟರ್ ಇದೆ ಇನ್ನು ಎರಡು ಸಾವಿರದ ಹತ್ತು ಏಪ್ರಿಲ್ ಇಪ್ಪತ್ತೆಂಟರಿಂದ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವಾಲಯ ರಾಷ್ಟ್ರೀಯ ಹೆದ್ದಾರಿ ವ್ಯವಸ್ಥೆಗೆ ಹೊಸ ಸಂಖ್ಯಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಲಾಗತ್ತೆ ಇನ್ನು ಅದೇ ರೀತಿಯಾಗಿ ಎನ್ ಎಚ್ ಫೋರ್ಟಿ ಫೋರ್ ಅಂತ ಕೂಡ ಒಂದು ಬರುತ್ತೆ ಎನ್ ಎಚ್ ಫೋರ್ಟಿ ಫೋರ್ ಇದು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಇದು ಭಾರತಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದರೆ ಇನ್ನು ಎನ್ ಎಚ್ ಟ್ವೆಂಟಿ ಸೆವೆನ್ ಅಂತ ಬರುತ್ತೆ ಗುಜರಾತಿನಿಂದ ಅಸ್ಸಾಂವರೆಗೆ ಎನ್ ಎಚ್ ಟ್ವೆಂಟಿ ಸೆವೆನ್ ಇದು ಕೂಡ ಇಂಪಾರ್ಟೆಂಟು ಇನ್ನು ನಂತರದಲ್ಲಿ ಎನ್ ಎಚ್ ಫಿಫ್ಟಿ ಟು ಅಂತ ಬರುತ್ತೆ ಪಂಜಾಬ್ನಿಂದ ಕರ್ನಾಟಕ ಈ ರೀತಿಯಾಗಿ ನಾವು ಕೆಲವೊಂದು ಅಂಶಗಳನ್ನ ಇಲ್ಲಿ ನೋಡಬೇಕಾಗತ್ತೆ ಇನ್ನು ಅತ್ಯಂತ ರಾಷ್ಟ್ರೀಯ ಈ ಹೆದ್ದಾರಿನ ಮೊದಲು ಎನ್ ಎಚ್ ಸೆವೆನ್ ಅಂತ ಕರಿತಾಯಿದ್ರು ಯಾವುದು ಎನ್ ಎಚ್ ಫೋರ್ಟಿ ಫೋರ್ ಅಂತಕ್ಕಂಥದ್ದು ಏನಿದೆ ಅದನ್ನು ಮೊದಲು ಎನ್ ಎಚ್ ಸೆವೆನ್ ಅಂತ ಕರಿತಾಯಿದ್ರು ಏನು ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ನೆನಪಿಟ್ಟುಕೊಳ್ಬೇಕು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದೆ ಅಂಥೇಳಿ ಹೇಳಿದ್ದಾರೆ ಮೊದಲೇದಾಗಿ ಒಂದು ದೇಶ ಒಂದು ಮತ ಏನು ಒಂದು ದೇಶ ಒಂದು ಮತ ನಂತರದಲ್ಲಿ ವಿಶ್ವದ ಆದಾಯದಲ್ಲಿ ಆಯಾ ದೇಶಗಳ ಆದಾಯದ ಅನುಗುಣಕ್ಕೆ ಅನುಸಾರವಾಗಿ ಇನ್ನು ನಂತರದಲ್ಲಿ ಪ್ರತಿಯೊಂದು ದೇಶವು ನೀಡಿರುವ ಕೊಡುಗೆಗಳ ಅನುಪಾತಕ್ಕೆ ಅನುಗುಣವಾಗಿ ನಂತರದಲ್ಲಿ ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕೆ ಅನುಗುಣವಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕಾಗಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಅದನ್ನು ಐ ಎಮ್ ಎಫ್ ಅಂತ ಕರೀತಾರೆ ಇಂಟರ್ನ್ಯಾಷನಲ್ ಮೊನೋಟರಿ ಫಂಡ್ ಅಂತಕ್ಕಂಥದ್ದು ಇಲ್ಲಿ ಸದಸ್ಯ ರಾಷ್ಟ್ರಗಳು ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕೆ ಅನುಗುಣವಾಗಿ ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನು ಹೊಂದಿವೆ ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳು ಹೊಂದಿರುವ ಕಾರ್ಯನಿರತ ಬಂಡವಾಳದ ಆಧಾರದ ಮೇಲೆ ಹಾಗೂ ವಿಶ್ವ ವ್ಯಾಪಾರ ಸಂಘಟನೆ ನಂತರದಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ನಲ್ಲಿಯ ಸದಸ್ಯ ರಾಷ್ಟ್ರಗಳು ಒಂದು ರಾಷ್ಟ್ರ ಒಂದು ಮತ ಎಂಬತ್ತ ಆಧಾರದ ಮೇಲೆ ಮತ ಚಲಾವಣೆಯ ಹಕ್ಕನ್ನು ನೀಡಲಾಗುತ್ತೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಭಾರತದ ಮಂಗಳ ಮುಖಿಯರ ಒಂದು ಶಾಲೆಯು ಸ್ಥಾಪಿತವಾಯಿತು ಅಂತ ಕೇಳಿದ್ದಾರೆ ಮಂಗಳ ಮುಖಿಯರ ಒಂದು ಶಾಲೆ ಯಾವುದರಲ್ಲಿ ಮೊದಲನೇದಾಗಿ ಆಯಿತು ಆಪ್ಷನ್ ಎ ತಮಿಳುನಾಡು ನಂತರದಲ್ಲಿ ಕೇರಳ ನಂತರದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ಕೇರಳ ಇಲ್ಲಿ ಮೊದಲ ಏನು ಮಂಗಳ ಮುಖ್ಯರ ಮಂಗಳ ಮುಖ್ಯ ಟ್ರಾನ್ಸ್ಜೆಂಡರ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಇದನ್ನು ಕರಿತದೆ ಭಾರತದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರನ್ನು ತೃತೀಯ ಲಿಂಗವೆಂದು ಪರಿಗಣಿಸ್ಬೇಕಂತೇಳಿ ಆದೇಶವನ್ನು ಕೊಡ್ತದೆ ಮೊದಲ ಬಾರಿಗೆ ಬಿಹಾರ್ ಸರ್ಕಾರವು ಲೈಂಗಿಕ ಅಲ್ಪಸಂಖ್ಯಾತರನ್ನು ಬಿಹಾರ್ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ನಲ್ಲಿ ತೃತೀಯ ವರ್ಗವೆಂಬ ಆಯ್ಕೆಯನ್ನು ನೀಡಿ ಪರೀಕ್ಷೆ ತೆಗೆದುಕೊಳ್ಳಲು ಕೂಡ ಅವಕಾಶವನ್ನು ನೀಡಿತು ಯಾವುದು ಬಿಹಾರ ಪರೀಕ್ಷೆಯನ್ನು ಇನ್ನು ಕೇರಳದ ಎರ್ನಾಕುಲಂ ಜಿಲ್ಲೆಯ ತ್ರಿಕಾಕರ್ ತೃತೀಯ ಲಿಂಗಿಗಳಾಗಿ ಸಹಜ ಇಂಟರ್ನ್ಯಾಷನಲ್ ವಸ್ತಿ ಶಾಲೆಯನ್ನು ಎರಡು ಸಾವಿರದ ಹದಿನಾರ ಡಿಸೆಂಬರ್ ಮೂವತ್ತರಂದು ತೃತೀಯ ಲಿಂಗಿಗಳ ಹಕ್ಕುಗಳ ಹೋರಾಟಗಾರ್ತಿ ಲೇಖಕಿ ಕಲಾವಿದೆ ಕಲ್ಕಿ ಸುಬ್ರಹ್ಮಣ್ಯಂ ಅವರು ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಸಾಕಷ್ಟು ಅಂಶಗಳು ಇದಕ್ಕೆ ಸಂಬಂಧಪಟ್ಟ ಕೂಡ ಬರುತ್ತೆ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರಾಷ್ಟ್ರಗಳಲ್ಲಿ ಭಾರತವು ಯಾವ ರಾಷ್ಟ್ರದೊಂದಿಗೆ ಉದ್ದವಾದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಮೊದಲನೇದಾಗಿ ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಚೀನಾ ಅಂತ ಕೊಟ್ಟಿದ್ದಾರೆ ಬಾಂಗ್ಲಾದೇಶ ಚಿಕ್ಕ ರಾಷ್ಟ್ರ ಆದರೂ ಕೂಡ ಭಾರತದೊಂದಿಗೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಏನಾಗಿದೆ ಅಂದರೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅತ್ಯಂತ ಉದ್ದವಾದ ಗಡಿಯನ್ನು ಹೊಂದಿದಂಥ ರಾಷ್ಟ್ರ ಅಂದರೆ ಬಾಂಗ್ಲಾದೇಶ ನಂತರದಲ್ಲಿ ಚೀನಾ ಬರುತ್ತೆ ಎಷ್ಟಿದೆ ಮೂರು ಸಾವಿರದ ಒಂಬತ್ತು ಹದಿನೇಳು ಕಿಲೋಮೀಟರ್ ಚೀನಾ ಆದಮೇಲೆ ಪಾಕಿಸ್ತಾನ ಅಂತ ಬರುತ್ತೆ ಇದು ಮೂರು ಸಾವಿರದ ಮೂರುನೂರ ಹತ್ತು ಕಿಲೋಮೀಟರ್ ಇದೆ ನೇಪಾಳ ಅಂತ ಬರುತ್ತೆ ನೇಪಾಳದು ಒಂದು ಸಾವಿರದ ಏಳ್ನೂರ ಐವತ್ತೆರಡು ಅಂಥೇಳಿ ಬರುತ್ತೆ ಒಟ್ಟಾರೆಯಾಗಿ ಭಾರತದ ಒಂದು ಭೂಗಡಿಯನ್ನು ನೋಡೋದಾದರೆ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟ್ರ್ ಕಂಡುಬರುತ್ತೆ ಎಷ್ಟು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟ್ರ್ ಭೂಗಡಿಯನ್ನು ಹೊಂದಿದೆ ಇನ್ನು ಕೆಲವೊಂದು ರೇಖೆಗಳು ಕೂಡ ಬರ್ತವೆ ಎಕ್ಸಾಮ್ಗೆ ಸಂಬಂಧಿಸಿದಾಗೆ ಅದು ರ್ಯಾಡ್ ಕ್ಲೀಫ್ ಆಗಿರ್ಬೋದು ಭಾರತ ಮತ್ತು ಪಾಕಿಸ್ತಾನದ ರೇಖೆ ಅಂತ ಕಿರ್ತಾರೆ ಭಾರತ ಮತ್ತು ಪಾಕಿಸ್ತಾನದ ರೇಖೆಯನ್ನು ರ್ಯಾಡ್ ರೇಖೆ ಅಂತ ಕಿರ್ತಾರೆ ರೈಟಾ ಇನ್ನು ಭಾರತ ಮತ್ತು ಚೀನಾ ಏನು ಬರುತ್ತೆ ಇದನ್ನು ಮ್ಯಾಕ್ ಮೋಹನ್ ರೇಖೆ ಅಂತ ಕರೀತಾರೆ ಚೀನಾ ಆ್ಯಂಡ್ ಭಾರತ ಮ್ಯಾಕ್ ಮೋಹನ್ ಇನ್ನು ನಂತರದಲ್ಲಿ ಭಾರತ ಮತ್ತು ಶ್ರೀಲಂಕಾ ಗಡಿ ರೇಖೆಯನ್ನು ಪಾಕ್ ಸ್ಟೈಟ್ ಅಂತ ಕೂಡ ಕರೀತಾರೆ ಪಾಕ್ ಸ್ಟೈಟ್ ಅಂತ ಕೂಡ ಇದನ್ನು ಕರೀತಾರೆ ಡ್ಯುರ್ಯಾಂಡ್ ರೇಖೆ ಏನಾಗುತ್ತೆಂದರೆ ಸ್ವಲ್ಪ ಭಾಗ ಏನಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಇದ್ದು ಸ್ವಲ್ಪ ಭಾಗ ಮಾತ್ರ ಭಾರತದೊಂದಿಗೆ ಹೊಂದಿಕೊಂಡಿದೆ ಅಂದರೆ ಎಂಬತ್ತು ಕಿಲೋಮೀಟರ್ ಭಾರತದೊಂದಿಗೆ ಹಂತ ಒಂದು ಹಂಚಿಕೊಂಡಿದೆ ಯಾವುದು ಡ್ಯೂರಾಂಟ್ ರೇಖೆ ಅಂತಕ್ಕಂಥದ್ದು ಆದರೆ ಹೆಚ್ಚಿನ ಭಾಗ ಪಾಕಿಸ್ತಾನಕ್ಕೆ ಸಂಬಂಧ ಪಡತ್ತೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವ ನಾಲೆಗಳು ಬೆಳಗಾವಿ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರಧಾನ ಭಾಗಗಳಿಗೆ ಒಂದು ನೀರಾವರಿಯನ್ನು ಒದಗಿಸ್ತದೆ ಅಂಥೇಳಿ ಕೇಳಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವ ನಾಲೆಗಳು ಬೆಳಗಾವಿ ಧಾರವಾಡ ವಿಜಯಪುರ ಜಿಲ್ಲೆಗಳ ಪ್ರಧಾನ ಭಾಗಗಳಿಗೆ ನೀರಾವರಿಯನ್ನು ಒದಗಿಸುತ್ತವೆ ಆಪ್ಷನ್ ಎ ವಿಶ್ವೇಶ್ವರಯ್ಯ ನಾಲೆ ಆಪ್ಷನ್ ಬಿ ತಂಡೂಲಾ ನಾಲೆ ಆಪ್ಷನ್ ಸಿ ಮೆಟ್ಟೂರು ನಾಲೆ ಆಪ್ಷನ್ ಡಿ ಮಲ್ಲಪ್ರಭಾ ಯೋಜನೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಮಲ್ಲಪ್ರಭಾ ಯೋಜನೆ ಆಪ್ಷನ್ ಡಿ ಮಲ್ಲಪ್ರಭಾ ಯೋಜನೆಯು ತುಂಗಾಭದ್ರ ಒಂದು ನದಿಯ ಉಪ ಯೋಜನೆಯಾಗಿರ್ತದೆ ಬೆಳಗಾವಿ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರಧಾನ ಭಾಗಗಳಿಗೆ ಕೃಷಿ ಕುಡಿಯುವ ನೀರು ಉದ್ದೇಶದಿಂದ ನೀರನ್ನು ಪೂರೈಸ್ತದೆ ಮೆಟ್ಟೂರು ನಾಲೆಯು ಈ ಒಂದು ಮೆಟ್ಟೂರು ನಾಲೆ ಅಂತಕ್ಕಂಥದ್ದು ಕಾವೇರಿ ನದಿಯ ಉಪಯೋಜನೆಯಾಗಿದೆ ತಮಿಳುನಾಡು ರಾಜ್ಯಕ್ಕೆ ಇದು ನೀರನ್ನು ಒದಗಿಸ್ತದೆ ಇನ್ನು ಮುಂದಿನ ಪ್ರಶ್ನೆ ವಯಸ್ ಅರಮನೆಯ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜಗಾಗಿ ನಿಂತಿರುವ ತೇಜೋವಧೆಯ ಶೋಚನೆಯ ವಾಕರಿಕೆ ಭರಿಸುವ ದೃಶ್ಯ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಂವಾದಿ ಪದಗಳೊಂದಿಗೆ ಹೀಗೆ ನುಡಿದವರು ಯಾರು ಅಂತ ಕೇಳಿದ್ದಾರೆ ಹೀಗೆ ಹೇಳಿದವರು ಯಾರು ಅಂತಕ್ಕಂಥದ್ದು ನುಡಿದವರು ಯಾರು ನಿಮ್ಮ ಆಯ್ಕೆಗಳು ಕ್ಲೈಮೆಂಟ್ ಆಟ್ಲಿ ವಿಲಿಯಂ ಡಿಗ್ಬಿ ವಿನ್ಸ್ಟನ್ ಚರ್ಚಿಲ್ ಸೈಫೋಡ್ ಕ್ರಿಪ್ಸ್ ಸರಿ ಅಂತ ಉತ್ತರ ಯಾವುದು ವಿನ್ಸ್ಟನ್ ಚರ್ಚಿಲ್ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನ ನೀಡ್ತಕ್ಕಂಥ ಉದ್ದೇಶದಿಂದ ಭಾರತೀಯ ನಾಯಕರೊಂದಿಗೆ ಸಂಧಾನ ನಡೆಸಲು ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಆಯೋಗವನ್ನು ನೇಮಕ ಮಾಡ್ತದೆ ಆವಾಗ ವಿಟ್ ಇಂಡಿಯಾ ಆ್ಯಕ್ಟ್ ಮೂಮೆಂಟ್ ಆಯಿತು ಭಾರತ ಬಿಟ್ಟು ತಲುಗಿ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೆರಡನೇದು ಈ ಸಂಧಾನದ ವಿಫಲತೆಯ ನಂತರ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿ ಆರಂಭವಾಯಿತು ಸಾವಿರದ ಒಂಬೈನೂರ ನಲವತ್ತಾರು ಜನವರಿ ಇಪ್ಪತ್ತೆರಡರಂದು ಭಾರತ ದೇಶಕ್ಕೆ ಅಧಿಕಾರ ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡುಹಿಡಿಯಲು ಆವಾಗ ಈ ಮತ್ತು ಸಂವಿಧಾನ ರಚನಾ ಸಭೆ ರಚಿಸುವ ಸಂಬಂಧ ಕ್ಯಾಬಿನೆಟ್ ಆಯೋಗವನ್ನು ಇಂಗ್ಲೆಂಡ್ನ ಲೇಬರ್ ಪಕ್ಷದ ಪ್ರಧಾನಿ ಕ್ಲೈಮೆಂಟ್ ಆಟ್ಲಿ ಏನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾರೆ ಇವರು ಆಪ್ಷನ್ ಒನ್ನಲ್ಲಿ ಇವರು ರಚನೆ ಮಾಡಿದರು ಅಂದರೆ ಭಾರತ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದವರು ಕ್ಲೈಮೆಂಟ್ ಆಟ್ಲಿ ಇದ್ದರು ಅಂತಕ್ಕಂಥದ್ದು ಇನ್ನು ವಯಸ್ಸ್ರಾಯರ ಅರಮನೆಗಳ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜ್ಯಕ್ಕಾಗಿ ನಿಂತಿರೋ ತೇಜೋವಧಿಯ ಶೋಚನೀಯ ವಾಕರಿಕೆ ಬೆರೆಸುವ ದೃಶ್ಯ ಅಂತೇಳಿ ಇಲ್ಲಿ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳಿಗೆ ಸಂವಾದಿ ಪದಗಳು ನೋಡಿದವರು ಯಾರಂದರೆ ವಿನ್ಸ್ಟನ್ ಚರ್ಚಿಲ್ ಎರಡನೇ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪಿತವಾದ ವಿಶ್ವಸಂಸ್ಥೆಯ ಸ್ಥಾಪಕರುಗಳಲ್ಲಿ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟರ್ ಚರ್ಚಿಲ್ ಕೂಡ ಒಬ್ಬರಾಗಿದ್ದರು ಉಳಿದವರು ಅಮೆರಿಕದ ರುಸಲ್ಟ್ ಒಬ್ಬರಿದ್ದರು ನಂತರದಲ್ಲಿ ರಷ್ಯಾದ ಜೋಸೆಫ್ ಸ್ಟಾಲಿನ್ ಅವರು ಕೂಡ ಇದ್ದರು ಈ ಮೂರು ಜನ ಸೇರಿಕೊಂಡು ಏನು ಮಾಡಿದಂದರೆ ವಿಶ್ವಸಂಸ್ಥೆಯನ್ನು ಹುಟ್ಟುಹಾಕಲಿಕ್ಕೆ ಕಾರಣೀಕರ್ತರಾದರು ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ನೀಡುವ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯು ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುವುದು ಯಾರಿಂದ ನೀಡಲ್ಪಡ್ತದೆ ಅಂದರೆ ಯಾರಿಂದ ಸಿ ಎಸ್ ಐ ಆರ್ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಸಿ ಎಸ್ ಐ ಆರ್ ಅಂತಕ್ಕಂಥದ್ದು ಒಂದು ಭಾರತೀಯ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಾವಿರದ ಒಂಬೈನೂರ ನಲವತ್ತೆರಡು ಏನಿದು ಭಾರತೀಯ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಏನಾಯಿತು ಅಂದರೆ ಇದು ಸ್ಥಾಪನೆ ಆಯಿತು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಭಾರತದ ಪ್ರಧಾನಮಂತ್ರಿಗಳು ಇದರ ಒಂದು ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಇನ್ನು ಐ ಎಸ್ ಆರ್ ಓ ಅಂತ ಬರುತ್ತೆ ಇದರ ಬಗ್ಗೆ ನೀವು ಕೇಳಿದಿರ ಸಾಕಷ್ಟು ಬಾರಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ಥಾಪಿತವಾದ ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇನ್ನು ಆಂಧ್ರ ಪ್ರದೇಶ ಸತೀಶ್ ಧವನ ಉಪಗ್ರಹ ಉಡಾವಣಾ ಕೇಂದ್ರ ಹಾಸನ ಮತ್ತು ಭೂಪಾಲ್ಗಲ್ಲಿ ನಿಯಂತ್ರಣ ಕೇಂದ್ರವನ್ನು ಕೂಡ ಇದು ಹೊಂದಿದೆ ಅಂತಕ್ಕಂಥದ್ದು ಇನ್ನು ಈ ಒಂದು ಸಿ ಎಸ್ ಐ ಆರ್ ಏನಿದೆ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದೆ ಕಾರಣ ಈ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಲ್ಲಿ ಡಾಕ್ಟರ್ ಶಾಂತಿ ಸ್ವರೂಪ ಭಟ್ನಾಗರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಕೇರಳದ ದೀಪಕ್ ಟಿ ನಾಯರ ದೆಹಲಿಯ ದಾಸ್ ಈ ಪ್ರಶಸ್ತಿ ಪಡೆದವರಲ್ಲಿ ಪ್ರಮುಖರಾಗಿದ್ದರು ಅಂತಕ್ಕಂಥದ್ದು ಇನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಂತ್ರಜ್ಞಾನ ಸಂಸ್ಥೆ ಕಾಯ್ದೆ ಅನ್ವಯ ಉನ್ನತ ತಾಂತ್ರಿಕ ಶಿಕ್ಷಣ ನೀಡಲು ಭಾರತದಾದ್ಯಂತ ಐ ಐ ಟಿ ಅಂತಕ್ಕಂಥದ್ದು ಏನು ಬರುತ್ತೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಇದನ್ನು ಕರೀತಾರೆ ಇದನ್ನು ಸಾವಿರದ ಒಂಬೈನೂರ ಅರವತ್ತಾರರ ನಂತರದಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಅಂತಕ್ಕಂಥದ್ದು ಇನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಖರಗ್ಪುರದಲ್ಲಿ ಮೊಟ್ಟ ಮೊದಲ ಐ ಐ ಟಿ ಸ್ಥಾಪಿತವಾಗಿದ್ದು ಕರ್ನಾಟಕದ ಧಾರವಾಡದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಐ ಐ ಟಿಯನ್ನು ಸ್ಥಾಪನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಸಾಕ್ರೆಟಿಸನು ಫ್ಲೇಟೋನ ಶಿಷ್ಯನಾಗಿದ್ದನು ಫ್ಲೇಟೋನು ಸಾಕ್ರೇಟಿಸ್ನ ಶಿಷ್ಯನಾಗಿದ್ದನು ಇನ್ನು ಫ್ಲೇಟೋನು ಅರಿಸ್ಟಾಟಲ್ನ ಶಿಷ್ಯನಾಗಿದ್ದನು ಸಾಕ್ರೇಟಿಸ್ ಫ್ಲೇಟೋ ಅರಿಸ್ಟಾಟಲ್ನ ಶಿಷ್ಯರಾಗಿದ್ದರು ಯಾವುದು ಸರಿಯಾದ ಇಲ್ಲಿ ಫ್ಲೇಟೋನು ಸ್ಯಾಕ್ರೇಟಸ್ನ ಶಿಷ್ಯನಾಗಿದ್ದನು ಇಲ್ಲಿ ಗುರು ಪರಂಪರೆಯನ್ನು ನೋಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಬರ್ತಕ್ಕಂಥವ್ರು ಯಾರಂದರೆ ಸಾಕ್ರೆಟಿಸ್ ಯಾರು ಸಾಕ್ರೆಟೀಸ್ ಸಕ್ರೆಟಸ್ ಆದಮೇಲೆ ಬಂದವರು ಯಾರಂದರೆ ಫ್ಲೇಟೋ ಯಾರು ಫ್ಲೇಟೋ ಇನ್ನು ಫ್ಲೇಟೋನ ಆದಮೇಲೆ ಬಂದವರು ಯಾರು ಅರಿಸ್ಟಾಟಲ್ ಯಾರು ಅರಿ ಸ್ಟಾಟಲ್ ಅರಿಸ್ಟಾಟಲ್ನ ಆದಮೇಲೆ ಮೇಲೆ ಬಂದವರು ಯಾರಂದರೆ ದಿ ಅಲೆಕ್ಸಾಂಡರ್ ಸೊ ಇದು ಗುರು ಪರಂಪರೆ ಇದೆ ಅಲೆಕ್ಸಾಂಡರ್ ಸ್ಯಾಕ್ರೆಟಿಸ್ ಫ್ಲೇಟೋ ಅರಿಸ್ಟಾಟಲ್ ಅಲೆಕ್ಸಾಂಡ್ರ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ನ ಗುರು ಫ್ಲೇಟೋ ಫ್ಲೇಟೋನ ಗುರು ಸ್ಯಾಕ್ರೆಟಿಸ್ ಅರ್ಥ ಇದು ಮುಂದಿನ ಪ್ರಶ್ನೆ ಅರ್ಜೆಂಟೈನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಅರ್ಜೆಂಟೀನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ ಅಂತ ಉತ್ತರ ಅರ್ಜೆಂಟೀನಾದ ರಾಜಧಾನಿ ಯಾವುದು ಬ್ಯೂನಸ್ ಐರಿಸ್ ಅಂತಕ್ಕಂಥದ್ದು ಅಲ್ಬೇನಿಯಾದ್ದು ತಿರಾನ ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಅಂತ ಉತ್ತರ ಅರ್ಜೆಂಟೇನಾ ಬ್ಯೂನಸ್ ಐರಿಸ್ ಮತ್ತು ಅಲ್ಬೇನಿಯಾದು ತಿರಾಣ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ನಿಮ್ಮ ಆಯ್ಕೆಗಳು ಮೊರಾರ್ಜಿ ದೇಸಾಯಿ ಜಾನ್ ಮಥಾಯ್ ಆರ್ ಕೆ ಶಣ್ಮುಗಮ್ ಚಟ್ಟಿ ಎ ಕೆ ಚಂದ ಸರಿಯಾದಂಥ ಉತ್ತರ ಅವರು ಆರ್ ಕೆ ಷಣ್ಮುಗಮ್ ಚಟ್ಟಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಇವರು ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಅಂದರೆ ಇವರ ಒಂದು ಅವಧಿಯ ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ನವೆಂಬರ್ ಹದಿನಾರರಂದು ಇನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಗಣರಾಜ್ಯ ಭಾರತದ ಮೊಟ್ಟ ಮೊದಲ ಬಜೆಟನ್ನು ಮಂಡಿಸ್ತಾರೆ ಮೊರಾರ್ಜಿ ದೇಸಾಯಿ ಅತಿ ಹೆಚ್ಚು ಬಾರಿ ಅಂದರೆ ಹುಟ್ಟು ಹಬ್ಬದ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತರಂದೇ ಬಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ ಯಾರಂದರೆ ಮೊರಾರ್ಜಿ ದೇಸಾಯಿ ಅವರು ಇನ್ನು ಎ ಕೆ ಚಂದ ಅವರು ಮೂರನೇ ಕೇಂದ್ರ ಹಣಕಾಸು ಆಯೋಗದ ಏನಾಗಿದ್ದರು ಅಧ್ಯಕ್ಷರಾಗಿದ್ದರು ಇನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಂದಿನ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಚಿವ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಎ ಕೆ ಚಂದ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿದ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಿತಿ ಅನ್ವಯ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿವಿಧ ಭಾರತೀಯರನ್ನ ವಿವಿಧ ಒಂದು ಕಾರ್ಯಕ್ರಮಗಳನ್ನು ಅಣು ಮಾಡ ಜಾರಿಗೆ ತರಲಿಕ್ಕೆ ಕೂಡ ಸಹಾಯಕ ಆಯಿತು ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಕುರಿತಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಮೊದಲನೇದಾಗಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ವಿಧಿ ಯಾವುದು ಮೂವತ್ತೆರಡು ರೈಟಾ ಇನ್ನು ಸಂವಿಧಾನದ ಪರಿಹಾರ ಹಕ್ಕು ಕುರಿತಂತೆ ಈ ಕೆಳಗಿನವುಗಳಲ್ಲಿ ಅರಿಟ್ ನೀಡಿಕೆಯ ಹಕ್ಕಿನ ವಿಷಯ ನಂತರದಲ್ಲಿ ಶಾಸನದಿಂದ ಹಕ್ಕನ್ನು ಸಂಕ್ಷೇಪಣಗೊಳಿಸಬಹುದು ಅಸಮಾಧಾನ ಒಳಗಾದವರು ಉಚ್ಚ ನ್ಯಾಯಾಲಯದ ಅನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು ಅನುಚ್ಛೇದ ಮೂವತ್ತೆರಡರ ಪ್ರಕಾರ ಪರ್ಯಾಯ ಪರಿಹಾರ ಲಭ್ಯತೆಗೆ ಅಡ್ಡಿ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಇಲ್ಲಿ ಸರಿಯಾದ ಒಂದು ಸಂಕೇತವನ್ನು ನೋಡೋದಾದರೆ ಬಿ ಮತ್ತು ಸಿ ಮಾತ್ರ ಇಲ್ಲಿ ಅಂದರೆ ಸರಿ ಇದಾವೆ ಅಂತಕ್ಕಂಥದ್ದು ಬಿ ಮತ್ತು ಸಿ ಅಂದರೆ ಆಪ್ಷನ್ ಟೂ ಇಲ್ಲಿ ಸರಿ ಇದೆ ಅಂದರೆ ಸಂವಿಧಾನದ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿಯಲ್ಲಿ ನಮಗೆ ತಿಳಿಸ್ಕೊಡ್ತದೆ ಅಂದರೆ ಮೂಲಭೂತ ಏನಿದು ಹಕ್ಕುಗಳನ್ನು ಸಂರಕ್ಷಿಸುವ ಅವುಗಳಿಗೆ ಕಾನೂನಿನ ರಕ್ಷಣೆ ನೀಡುವ ಅರಿಟ್ಟುಗಳನ್ನು ಇದು ಒದಗಿಸ್ತದೆ ಪ್ರಮುಖ ರಿಟ್ಟುಗಳು ಬರ್ತವೆ ಹೆಬಿಯಸ್ ಕಾರ್ಪಸ್ ಆಗಿರ್ಬೋದು ಮ್ಯಾಂಡಮಸ್ ಆಗಿರ್ಬೋದು ಸರ್ಶಿಯೋರರಿ ಕೋ ವಾರಂಟ್ ಮತ್ತು ಪ್ರೋಹಿಬಿಷನ್ ಅಂತೇಳಿ ಬರುತ್ತೆ ಹೆಬಿಯಸ್ ಕಾರ್ಪಸ್ ಅಂದರೆ ಪೊಲೀಸರು ಅರೆಸ್ಟ್ ಮಾಡಿದಂಥ ಇಪ್ಪತ್ನಾಲ್ಕು ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಆ ವ್ಯಕ್ತಿಯನ್ನು ಹಾಜರುಪಡಿಸಬೇಕು ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರಿಟ್ಟುಗಳು ಬರ್ತವೆ ಅದು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು ಮ್ಯಾಂಡಮಸ್ ಅಂತ ಬರುತ್ತೆ ಸರ್ಕಾರಿ ಅಧಿಕಾರಿಗೆ ತನ್ನ ಕಾರ್ಯ ಮಾಡಲು ನ್ಯಾಯಾಲಯ ನೀಡ್ತಕ್ಕಂಥ ಆದೇಶವನ್ನು ಮ್ಯಾಂಡಮಸ್ ಅಂತ ಕರೀತಾರೆ ಇನ್ನು ಸರ್ಶಿಯೋರರಿ ಅಂತ ಬರುತ್ತೆ ಸರ್ಷಿ ಅವರರಿ ಅಂದರೆ ಅಧೀನ ನ್ಯಾಯಾಲಯದ ಆದೇಶ ರದ್ದುಗೊಳಿಸಲು ಮತ್ತು ಬಾಕಿ ಮೊಕದ್ದಮೆಗಳನ್ನು ಕೆಳ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ಸರ್ಶಿಯೋರರಿ ತಿಳಿಸ್ಕೊಡ್ತದೆ ಇನ್ನು ಕೋ ವಾರಂಟ್ ಅಂದರೆ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಅಕ್ರಮವಾಗಿ ಪಡೆದಿದ್ದರೆ ಅವರಿಗೆ ಕೋ ವಾರಂಟನ್ನು ಹೊಡಿಸಲಾಗುತ್ತೆ ಅಂತಕ್ಕಂಥದ್ದು ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆರಡನೇ ವಿಧಾನ ಸಂವಿಧಾನದ ಆತ್ಮ ಮತ್ತು ಆತ್ಮಮತವರ್ದೆ ಅಂತೇಳಿ ಕರೀತಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಇನ್ನು ಮುಂದಿನ ಪ್ರಶ್ನೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ದಾದಾಬಾಯಿ ನವರೋಜಿ ವಿನಾಯಕ್ ದಾಮೋದರ್ ಸಾವರ್ಕರ್ ವಾಸುದೇವ್ ಬಲವಂತ ಪಡಕೆ ಸರಿಯಾದ ಯಾವುದು ದಾದಾಬಾಯಿ ನವರೋಜಿ ಹೌದಾ ಇಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮೊದಲ ಗುಪ್ತ ಸಂಘಟನೆಯನ್ನು ಕಟ್ತಾರೆ ಮಿತ್ರ ಮೇಳ ಅಂತಕ್ಕಂಥದ್ದು ಆದರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ವಾಸುದೇವ್ ಬಲವಂತ ಅವರು ಯಾವ ಸಂಘವನ್ನು ಕಟ್ಟಿದ್ರು ಮೊದಲ ರಹಸ್ಯ ಸಂಘವನ್ನು ಕಟ್ಟಿದರು ಇವರು ಗುಪ್ತ ಸಂಘಟನೆ ಅದರಲ್ಲಿ ರಹಸ್ಯ ಸಂಘಟನೆಯನ್ನು ವಾಸುದೇವ್ ಬಲವಂತ ಪಾಟಕಿ ಅವರು ಕಟ್ತಾರೆ ಇದನ್ನು ನೆನಪಿಟ್ಕೊಳ್ಬೇಕು ಇನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನ ಮಂತ್ರಿಗಳು ಇನ್ನು ಮುಂದಿನ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಮೋಹನ್ ರಾಯರವರನ್ನು ಕರೆದವರು ಯಾರು ಪುನರುಜ್ಜೀವನದ ಪಿತಾಮಹ ಅಥವಾ ಪುನರುಜ್ಜೀವನದ ಉಷಾತಾರೆ ಅಂತ ಕೂಡ ಇವರನ್ನು ಕರೀತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಅಥವಾ ಸ್ನೇಹಿತರ ಸಭೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ರು ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇದನ್ನು ಬ್ರಹ್ಮ ಸಮಾಜ ಅಂತೇಳಿ ಮರು ನಾಮಕರಣ ಮಾಡಲಾಯಿತು ಇವರೊಂದು ಸೇವೆಯನ್ನು ಕಂಡು ಮೊಘಲ್ ಬಾಶಾಶ ಏನು ಮಾಡ್ತಾನೆ ಅಂದರೆ ರಾಜ ಅಂತಕ್ಕಂಥ ಬಿರುದನ್ನು ಕೊಡ್ತಾನೆ ಇದರ ಬಗ್ಗೆ ಉಲ್ಲೇಖ ನೀವು ಗೌರ್ಮೆಂಟ್ ಪಠ್ಯ ಪುಸ್ತಕವನ್ನು ತೆಗೆದುಕೊಂಡು ನೋಡ್ಬೋದು ಏಳನೇ ತರಗತಿ ಮೊಘಲ್ ಬಾಶಾಶ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹಿಂದೆ ಇದರ ಬಗ್ಗೆ ಉಲ್ಲೇಖ ಮಾಡಿದರೆ ಯಾರು ಕೆಲವೊಂದು ಅಭ್ಯರ್ಥಿಗಳು ಅಬ್ಜೆಕ್ಷನ್ ಇದ್ರಿ ಗೋರ್ಮೆಂಟ್ ಪಠ್ಯ ಪುಸ್ತಕನ ಫಾಲೋ ಮಾಡಬೇಕಾಗತ್ತೆ ಇನ್ನು ನಂತರದಲ್ಲಿ ಇಲ್ಲಿ ಪುನರುಜ್ಜೀವನದ ಪಿತಾಮ ಅಂತೇಳಿ ಇವರನ್ನ ಕರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ರವೀಂದ್ರನಾಥ್ ಠ್ಯಾಗೂರ್ ಅವರು ಅರ್ಥ ಆಯ್ತಾ ಭಾರತದ ಪುನರುಜ್ಜೀವನದ ಪಿತಾಮ ಅಂತೇಳಿ ಮೋಹನ್ ರಾಯರನ್ನು ಅಥವಾ ರಾಜಾರಾಮ್ ಮೋಹನ್ ರಾಯರನ್ನು ರವೀಂದ್ರನಾಥ್ ಠ್ಯಾಗೂರ್ ಅವರು ಕರೀತಾರೆ ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ದರು ಇನ್ನು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರನ್ನು ನಡ್ಕೊಂಡು ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ಭಾರತದ ಸ್ವತಂತ್ರ ಚಳುವಳಿ ನಾಯಕತ್ವವನ್ನು ವಹಿಸಿಕೊಂಡರು ಜ್ಯೋತಿಬಾ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದರು ಜೊತೆಗೆ ಗುಲಾಮಗಿರಿ ಅಂತಕ್ಕಂಥ ಕೃತಿಯನ್ನು ಪುಲೆ ಇವರ ಪತ್ನಿಯಾಗಿದ್ದರು ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ವ್ಯಕ್ತಿಯ ತೂಕ ಶೂನ್ಯವಾಗುವುದು ಯಾವಾಗ ಎಂದರೆ ಅಂತ ಕೇಳಿದಾರೆ ಇಲ್ಲಿ ನಿಮಾಯಕಿಗಳು ಅವನು ಮುಕ್ತವಾಗಿ ಕೆಳಗೆ ಬಿಡುವಾಗ ಅವನು ಉಪಗ್ರಹದಲ್ಲಿ ಸುತ್ತುವಾಗ ಅವನು ಅತಿ ಎತ್ತರದಲ್ಲಿ ವಿಮಾನದಲ್ಲಿ ಹಾರಾಡುವಾಗ ಅವನು ಅನಿಲ ಭರಿತ ಬಲೂನಲ್ಲಿ ಸವಾರಿ ಮಾಡುವಾಗ ಇಲ್ಲಿ ಸರಿಯಾದಂಥ ಉತ್ತರ ಎ ಮತ್ತು ಬಿ ಮಾತ್ರ ಆಪ್ಷನ್ ಎ ಸರಿಯಾಗಿದೆ ಎ ಏನಿದೆ ಅವನು ಮುಕ್ತವಾಗಿ ಕೆಳಗೆ ಬಿಡುವಾಗ ಅವನು ಉಪಗ್ರಹದಲ್ಲಿ ಸುತ್ತುವಾಗ ಏನಾಗತ್ತಂದರೆ ಅವನ ತೂಕ ಶೂನ್ಯ ಆಗಿರ್ತದೆ ಯಾಕಂದರೆ ವ್ಯಕ್ತಿಯ ತೂಕಕ್ಕೂ ಮತ್ತು ಗುರುತ್ವಕ್ಕೂ ಸಂಬಂಧವಿದೆ ಗುರುತ್ವ ಹೆಚ್ಚಾದಂತೆ ವಸ್ತುವಿನ ತೂಕವು ಹೆಚ್ಚಾಗ್ತದೆ ಗುರುತ್ವ ಹೆಚ್ಚಾದಂತೆ ವಸ್ತುವಿನ ತೂಕವು ಕೂಡ ಹೆಚ್ಚಾಗ್ತದೆ ವ್ಯಕ್ತಿಯು ಮುಕ್ತವಾಗಿ ಕೆಳಗೆ ಬೀಳುವಾಗ ಅವನ ತೂಕವು ಶೂನ್ಯವಾಗ್ತದೆ ಮತ್ತು ಉಪಗ್ರಹಗಳಲ್ಲಿ ಸುತ್ತುವಾಗ ಕೂಡ ಏನಾಗುತ್ತೆ ಅಂದರೆ ಅವನ ತೂಕ ಶೂನ್ಯವಾಗಿರುತ್ತದೆ ಆದರೆ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಟ್ಟಾರೆಯಾಗಿ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ ಸೊ ಈ ರೀತಿಯಾದಂಥ ವಿಡಿಯೋಗಳಿಂದ ನಿಮಗೇನಾದರೂ ಸಹಾಯ ಆಗ್ತಾ ಅದರ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡು ನೀವು ಮನೆಯಲ್ಲಿ ಕುತ್ಕೊಂಡು ಅಧ್ಯಯನವನ್ನು ಮಾಡ್ಬೋದಾಗಿದೆ ನಿಮ್ಮ ಸಹಾಯವನ್ನು ಇಲ್ಲಿ ನೀವು ಅಂದರೆ ಈಗ ಅಲ್ಲಿ ಹೋಗಲಿಕ್ಕೆ ಆಗೋಲ್ಲ ಮನೆಯಲ್ಲಿ ಕೂತ್ಕೊಂಡು ಇದರ ಒಂದು ಆ್ಯಪ್ನ ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಸ್ನೇಹಿತರು ಕೂಡ ಅಥವಾ ನಿಮ್ಮ ಮನೆಯವ್ರಿಗೆ ಸಹಾಯವನ್ನು ನೀವು ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ